ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವಾಕರ್ ಟೆಕ್ ವರ್ಲ್ಡ್. ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಬೇಕಂದ್ರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಿವಾಕರ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ವಾಟ್ಸಪ್ಪಲ್ಲಿ ಯಾರಾದರೂ ನಿಮ್ಮನ್ನು ಬ್ಲಾಕ್ ಮಾಡಿದರೆ ಸೊ ಅದನ್ನು ಅನ್ಬ್ಲಾಕ್ ಮಾಡೋದು ಹೇಗೆ ಹಾಗೂ ಬ್ಲಾಕ್ ಮಾಡಿದರೂ ಕೂಡ ಅವ್ರ ಜೊತೆ ಮೆಸೇಜ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಟ್ರಿಕ್ಸನ್ನು ತಿಳಿಸ್ಕೊಡ್ತೀನಿ. ಮೊದಲ ಟ್ರಿಕ್ಸ್ ಏನಂದರೆ, ವಾಟ್ಸಪ್ಪಲ್ಲಿ ನಿಮ್ಮನ್ನು ಯಾರಾದರೂ ಬ್ಲಾಕ್ ಮಾಡಿದರೆ ನೀವು ಅವ್ರ ಜೊತೆ ಮೆಸೇಜ್ ಮಾಡಲಿಕ್ಕಾಗಲ್ಲ. ಸೊ ನಿಮ್ಮನ್ನು ಬ್ಲಾಕ್ ಮಾಡಿದರೂ ಕೂಡ ನೀವು ಮೆಸೇಜ್ ಮಾಡಬೇಕಂದ್ರೆ ನಿಮ್ಮ ಸ್ನೇಹಿತರ ಹೆಲ್ಪ್ ತಗೋಬೇಕಾಗತ್ತೆ. ಸೊ ಮೊದಲು ನೀವು ನಿಮ್ಮ ಸ್ನೇಹಿತರ ಹತ್ತಿರ ವಾಟ್ಸಪ್ನಲ್ಲಿ ಒಂದು ಹೊಸ ಗ್ರೂಪ್ ಮಾಡಲಿಕ್ಕೆ ಹೇಳಬೇಕು. ಸೊ ಆ ಗ್ರೂಪ್ನಲ್ಲಿ ನಿಮ್ಮನ್ನು ಆ್ಯಡ್ ಮಾಡಲಿಕ್ಕೆ ಹೇಳಬೇಕು ಹಾಗೂ ನಿಮ್ಮನ್ನು ಯಾರು ಬ್ಲಾಕ್ ಮಾಡಿದ್ದಾರೋ ಅವರನ್ನು ಕೂಡ ಆ್ಯಡ್ ಮಾಡಲಿಕ್ಕೆ ಹೇಳಬೇಕು. ಸೊ ಈ ರೀತಿ ಮಾಡೋದ್ರಿಂದ ಅವರು ಬ್ಲಾಕ್ ಮಾಡಿದ್ರು ಕೂಡ ನೀವು ಗ್ರೂಪ್ನಲ್ಲಿ ಅವ್ರ ಜೊತೆ ಚಾಟ್ ಮಾಡಬಹುದು. ಇನ್ನು ಇಲ್ಲಿ ಒಂದು ವಿಷಯ ನಿಮ್ಗೆ ಗೊತ್ತಿರಲೇಬೇಕು, ಅವರು ನಿಮ್ಮ ನಂಬರನ್ನು ವಾಟ್ಸಪ್ನಲ್ಲಿ ಬ್ಲಾಕ್ ಮಾಡಿದಾರಂದ್ರೆ ನೀವು ಹೊಸ ಗ್ರೂಪ್ ಮಾಡಿದ್ರು ಕೂಡ ಆ ಗ್ರೂಪ್ನಿಂದ ಎಕ್ಸಿಟ್ ಖಂಡಿತ ಆಗ್ತಾರೆ. ಸೊ ಈ ಟ್ರಿಕ್ಸ್ನಿಂದ ನೀವು ಅವರಿಗೆ ಒಂದೇ ಮೆಸೇಜನ್ನು ಮಾಡಲಿಕ್ಕಾಗುತ್ತೆ. ಸೊ ನೀವು ಎರಡನೇ ಮೆಸೇಜ್ ಮಾಡುವಷ್ಟರಲ್ಲಿ ಅವರು ಗ್ರೂಪ್ನಿಂದ ಎಕ್ಸಿಟ್ ಆಗಿರ್ತಾರೆ. ಇನ್ನು ನಿಮಗೆ ಎರಡನೇ ಟ್ರಿಕ್ಸ್ ಹೇಳ್ತೀನಿ, ಈ ಟ್ರಿಕ್ಸ್ ಅಂತೂ ನಿಮಗೆ 100% ವರ್ಕ್ ಆಗುತ್ತೆ. ಸೊ ನಿಮ್ಮನ್ನು ಯಾರಾದರೂ ವಾಟ್ಸಪ್ನಲ್ಲಿ ಬ್ಲಾಕ್ ಮಾಡಿದರೆ ನಿಮ್ಮ ವಾಟ್ಸಪ್ ಸೆಟ್ಟಿಂಗ್ ಪೇಜನ್ನು ನೀವು ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಅಕೌಂಟ್ಸ್ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಕೌಂಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಡಿಲೀಟ್ ಮೈ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ಮೆಥಡನ್ನು ನೀವು ಫಾಲೋ ಮಾಡಬೇಕಂದ್ರೆ ನಾನೀಗ ಹೇಳೋ ವಿಷಯನ ಒಂದ್ಸಲ ಕರೆಕ್ಟಾಗಿ ಕೇಳ್ಕೊಳ್ಳಿ. ಸೊ ನಿಮ್ಮನ್ನು ವಾಟ್ಸಪ್ನಲ್ಲಿ ಯಾರಾದರೂ ಬ್ಲಾಕ್ ಮಾಡಿದರೆ ಅವರು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದ್ದರೆ ಮಾತ್ರ ಈ ಮೆಥಡನ್ನು ನೀವು ಫಾಲೋ ಮಾಡಿ. ಸೊ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವಿಲ್ಲಿ ನಿಮ್ಮ ನಂಬರ್ನ ಎಂಟ್ರಿ ಮಾಡಿ ಡಿಲೀಟ್ ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಾಟ್ಸಪ್ ಅಕೌಂಟೇ ಡಿಲೀಟ್ ಆಗುತ್ತೆ. ಅದ್ರ ಜೊತೆನೇ ನಿಮ್ಮ ಚಾಟ್ ಹಿಸ್ಟ್ರಿ, ನೀವು ಏನೇ ಮೆಸೇಜ್ ಮಾಡಿದ್ದೀರೋ ಆ ಎಲ್ಲ ಮೆಸೇಜ್ ಕೂಡ ಡಿಲೀಟ್ ಆಗುತ್ತೆ ಹಾಗೂ ನೀವು ಯಾವ ಗ್ರೂಪಿಗೆ ಆ್ಯಡ್ ಆಗಿದ್ದೀರೋ ಆ ಎಲ್ಲ ಗ್ರೂಪಿಂದ ನೀವು ಎಕ್ಸಿಟ್ ಆಗ್ತೀರಾ ಹಾಗೂ ನಿಮ್ಮ ಬ್ಯಾಕಪ್ ಕೂಡ ಡಿಲೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಮನ್ನ ವಾಟ್ಸಪ್ನಲ್ಲಿ ಬ್ಲಾಕ್ ಮಾಡಿದವರು ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಆಗಿದ್ರೆ ಮಾತ್ರ ನೀವು ಈ ಮೆಥಡ್ ಅನ್ನ ಫಾಲೋ ಮಾಡಬಹುದು. ಸೊ ಈ ರೀತಿ ನೀವು ವಾಟ್ಸಪ್ ಅಕೌಂಟ್ ಅನ್ನ ಡಿಲೀಟ್ ಮಾಡಿ ಹೊಸದಾಗಿ ವಾಟ್ಸಪ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ವಾಟ್ಸಪ್ ಅಕೌಂಟ್ ಅನ್ನ ಯಾರ್ಯಾರು ಬ್ಲಾಕ್ ಮಾಡಿದ್ರು ಅವೆಲ್ಲ ಕೂಡ ಆಟೋಮೆಟಿಕ್ ಆಗಿ ಅನ್ಬ್ಲಾಕ್ ಆಗುತ್ತೆ. ಸೊ ಈ ಟ್ರಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್.